ಫ್ರೆಂಡ್ಸ್, ನಿಮ್ಮನ್ನ ಚೆನ್ನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಇನ್ನೊಂದು ನೇಮಕಾತಿಯ ಕುರಿತಾದ ಮಾಹಿತಿಯನ್ನು ನಿಮ್ಮ ಜೊತೆ ನಾವು ಹಂಚ್ಕೋತಾ ಇದ್ದೇವೆ. ಸೊ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲೆಗನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಸೊ ಇಂದು ನಾವು ತಿಳಿಸ್ಕೊತಾ ನೇಮಕಾತಿ ಬಂದ್ಬಿಟ್ಟು ಎಕ್ಸಿಮ್ ಬ್ಯಾಂಕಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಕುರಿತಾಗಿ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ ಸ್ನೇಹಿತರೆ. ಆ ನೋಟಿಫಿಕೇಶನ್ನ ನಿಮ್ಮ ಜೊತೆ ನಾವು ಕ್ಲಿಯರ್ ಆಗಿ ಹಂಚ್ಕೋತಾ ಇದ್ದೇವೆ, ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೋಟಿಫಿಕೇಶನ್ ಇಲ್ಲಿದೆ ಸ್ನೇಹಿತರೆ. ಸೊ ವಿವಿಧ ಬ್ರಾಂಚ್ಗಳಲ್ಲಿ ನಾವು ಈ ಬ್ಯಾಂಕನ್ನು ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಬ್ಯಾಂಗ್ಳೂರು, ಅಹಮದಾಬಾದು, ಸೊ ಈ ಎಲ್ಲ ಪ್ಲೇಸಸ್ಗಳಲ್ಲಿ ಲೊಕೇಟ್ ಆಗಿದೆ. ಇನ್ನು ಯಾವ್ಯಾವ ಪೋಸ್ಟ್ಗಳನ್ನು ಕರೆದಿದ್ದಾರೆ ನೋಡೋಣ ಬನ್ನಿ. ಸೊ ಮೊದಲೇ ಹುದ್ದೆ ಬಂದುಬಿಟ್ಟು ಮ್ಯಾನೇಜರ್. ಚೀಫ್ ಮ್ಯಾನೇಜರ್ ಹುದ್ದೆ ಯು ಆರ್ ಅಲ್ಲಿ ಎರಡು ಹುದ್ದೆಗಳಿದ್ದು, ಸೊ ಎಸ್ ಸಿಯಲ್ಲಿ ಇಲ್ಲ, ಎಸ್ ಟಿಯಲ್ಲಿ ಇಲ್ಲ. ಸೊ ಟೋಟಲ್ ಎರಡು ವೇಕೆನ್ಸಿಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಮ್ಯಾನೇಜರ್ ಹುದ್ದೆಗೆ ಮೂರು ವೇಕೆನ್ಸಿಗಳಿಲ್ಲಿದ್ದು, ಸೊ ಎಸ್ ಸಿಯಲ್ಲಿ ಒಂದು, ಎಸ್ ಟಿಯಲ್ಲಿ ಒಂದು, ಒಬಿಸಿಯಲ್ಲಿ ನಾನ್ ಕ್ರಿಮಿ ಲೇಯರಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಲ್ಲಿ ಸೊ ಎರಡು ವೇಕೆನ್ಸಿಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ ಒಂದು ಇದೆ. ಟೋಟಲ್ ಎಂಟು ಹುದ್ದೆಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಡೆಪ್ಯೂಟಿ ಮ್ಯಾನೇಜರ್ ಇಲ್ಲಿ ಎರಡು ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದ್ದು, ಅದು ಒಬಿಸಿ ಕ್ಯಾಂಡಿಡೇಟ್ಸ್ ಎರಡು, ಇ ಡಬ್ಲ್ಯೂ ಎಸ್ ಕ್ಯಾಂಡಿಡೇಟ್ಸ್ಗಳಿಗೆ ಒಂದು. ಸೊ ಟೋಟಲ್ ಬಂದುಬಿಟ್ಟು ಐದು ಹುದ್ದೆಗಳಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಯು ಆರ್ ಅಲ್ಲಿ ಎರಡು, ಸೊ ಒಬಿಸಿಯಲ್ಲಿ ಎರಡು, ಇ ಡಬ್ಲ್ಯೂ ಎಸ್ ಅಲ್ಲಿ ಒಂದು. ಟೋಟಲ್ ಬಂದುಬಿಟ್ಟು ಐದು ಹುದ್ದೆಗಳಿಗೆ ಕುರಿತಾಗಿ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಯು ಆರ್ ಅಲ್ಲಿ ಎರಡು, ಎಸ್ ಸಿಯಲ್ಲಿ ಒಂದು, ಒಬಿಸಿಯಲ್ಲಿ ಒಂದು. ಟೋಟಲ್ ಬಂದುಬಿಟ್ಟು ನಾಲ್ಕು ಹುದ್ದೆಗಳಿಗೆ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದು, ಆಫೀಸರ್ ಹುದ್ದೆಗೆ ಯು ಆರ್ ಅಲ್ಲಿ ಒಂದು ಹುದ್ದೆ ಇದೆ, ಎಸ್ ಸಿಯಲ್ಲಿ ಒಂದಿದೆ, ಎಸ್ ಟಿಯಲ್ಲಿ ಒಂದಿದೆ. ಟೋಟಲ್ ಬಂದುಬಿಟ್ಟು ಮೂರು ಹುದ್ದೆಗಳನ್ನು ನಾವು ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನೋಡೋದಾದರೆ ಯು ಆರ್ ಅಲ್ಲಿ ಹತ್ತು ಹುದ್ದೆಗಳಿದ್ದಾವೆ, ಎಸ್ ಸಿಯಲ್ಲಿ ಮೂರು ಹುದ್ದೆ, ಎಸ್ ಟಿಯಲ್ಲಿ ಎರಡು ಹುದ್ದೆ, ಒಬಿ ಸಿಯಲ್ಲಿ ಐದು ಹುದ್ದೆ, ಇ ಡಬ್ಲ್ಯೂ ಎಸ್ ಅಲ್ಲಿ ಎರಡು ಹುದ್ದೆ. ಟೋಟಲ್ ಬಂದುಬಿಟ್ಟು ಹನ್ನೆರಡು ಹುದ್ದೆಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟು ಇದೆಯಾಗಿ ಅವರು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಚೀಫ್ ಮ್ಯಾನೇಜರ್ ಹುದ್ದೆಗೆ ಯು ಆರ್ ಅಲ್ಲಿ ಬರ್ತಕ್ಕಂತಹ ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 40. ಅದೇ ರೀತಿಯಾಗಿ ಸೊ ಮಿನಿಮಮ್ಮು 10 ವರ್ಷದ ಒಂದು ರಿಲ್ಯಾಕ್ಸೇಷನ್ಸ್ಗಳನ್ನು ನಾವು ನೋಡಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಮ್ಯಾನೇಜರ್ ಹುದ್ದೆಗೆ ಮ್ಯಾಕ್ಸಿಮಮ್ ಬಂದುಬಿಟ್ಟು 35 ವಯಸ್ಸು, ಒ ಬಿ ಸಿದವರಿಗೆ 38, ಸೊ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 40 ವರ್ಷ. ಸೊ ಅದೇ ರೀತಿಯಾಗಿ ಚೀಫ್ ಮ್ಯಾನೇಜರ್ ಹುದ್ದೆಗೆ ಪೇ ಸ್ಕೇಲು ಈ ರೀತಿಯಾಗಿದೆ ಸ್ನೇಹಿತರೆ. 42,020 ಹಿಡಿದ್ಬಿಟ್ಟು 51,490 ನಿಮ್ಮದು ಪೇ ಸ್ಕೇಲ್ ಇದ್ದು, ಮ್ಯಾನೇಜರ್ ಹುದ್ದೆಗೆ 31,705 ಹಿಡಿದ್ಬಿಟ್ಟು 45,950 ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಯು ಆರ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳ ಒಂದು ವಯೋಮಿತಿ 27 ವರ್ಷ, ಒ ಬಿ ಸಿಯಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ 30 ವರ್ಷ ನಾವಿಲ್ಲಿ ನೋಡಬಹುದು. ಈ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಪೇ ಸ್ಕೇಲು ಈ ರೀತಿಯಾಗಿದೆ ಸ್ನೇಹಿತರೆ. 23,700 ಹಿಡಿದು 42,020 ನಾವು ನೋಡಬಹುದು. ನೆಕ್ಸ್ಟ್ ಹುದ್ದೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇವರಿಗೆ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಯೋಮಿತಿ ಮ್ಯಾಕ್ಸಿಮಮ್ ವಯಸ್ಸು 27 ವರ್ಷ, ಒ ಬಿ ಸಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 30 ವರ್ಷ, ಎಸ್ ಸಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 32 ವರ್ಷ ಇರುತ್ತೆ ಸ್ನೇಹಿತರೆ. ಇನ್ನು ಪೇ ಸ್ಕೇಲ್ ನೋಡೋದಾದರೆ 23,700 ಹಿಡಿದು 42,020 ನಾವು ನೋಡಬಹುದು ಎಲ್ಲ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಐ ಟಿ ಐ ಆಫೀಸರ್ ಏನಿದ್ದಾರಲ್ಲ, ಸಾರಿ ಐ ಟಿ ಆಫೀಸರ್ಗೆ ಮ್ಯಾಕ್ಸಿಮಮ್ ವಯೋಮಿತಿ ಬಂದುಬಿಟ್ಟು 35 ವರ್ಷ, ಯು ಆರ್ ಅಲ್ಲಿ ಮತ್ತು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ. ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 40 ವರ್ಷ ಇಲ್ಲಿ ಕಾಯ್ದಿರಿಸಲಾಗಿದೆ. ಸೊ ಈ ಅಭ್ಯರ್ಥಿಗಳಿಗೆ ಪರ್ ಆ್ಯನಮ್ಮು 14,00,000 ನೀಡಲಾಗುವುದು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀಸ್ ಈ ರೀತಿಯಾಗಿದೆ ಸ್ನೇಹಿತರೆ. ಸೊ 600 ರೂಪಾಯಿ ಜನರಲ್ದವರಿಗೆ, ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ. ಸೊ ಅದೇ ರೀತಿಯಾಗಿ 100 ರುಪಿ ಯಾರಿಗಂದರೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅಭ್ಯರ್ಥಿಗಳ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭವಾಗುವಂಥ ದಿನಾಂಕ ಬಂದುಬಿಟ್ಟು 7/2/2017 ಆನ್ಲೈನ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ನೀಡಲಾಗುವುದು. ಅದೇ ರೀತಿಯಾಗಿ
ಲಾಸ್ಟ್ ಡೇ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಮತ್ತೆ ಪೇಮೆಂಟ್ ಅನ್ನ ಭರಿಸ್ಲಿಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು 22/2/2020 ಆಗಿದ್ದು, ಅದೇ ರೀತಿಯಾಗಿ ರಿಟರ್ನ್ ಎಕ್ಸಾಮ್, ಈ ರಿಕ್ರೂಟ್ಮೆಂಟು ರಿಟರ್ನ್ ಎಕ್ಸಾಮ್ ಮೂಲಕ ಮತ್ತೆ ಇಂಟರ್ವ್ಯೂ ಮೂಲಕ ನಡೀತಾ ಇದ್ದು, ಹಾಗಾಗಿ ಅಭ್ಯರ್ಥಿಗಳಿಗೆ ರಿಟರ್ನ್ ಎಕ್ಸಾಮ್ ಡೇಟ್ ಕೂಡ ಅವರು ಇಲ್ಲಿ ನೀಡಿದ್ದು 15/3/2020 ಅಂದ್ರೆ ಮಾರ್ಚ್ ತಿಂಗಳಲ್ಲಿ 15ನೇ ತಾರೀಕು ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುವುದು. ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಇಂಟರ್ವ್ಯೂ ಕೂಡ ಇಲ್ಲಿ ನಡೆಸಲಾಗುತ್ತೆ. ಸೊ ಇಂಟರ್ವ್ಯೂ ಏನಿದೆ ಅಲ್ಲ, ಅದು ಏಪ್ರಿಲ್ ಅಲ್ಲಿ ಸ್ಕೆಡ್ಯೂಲ್ ಮಾಡಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಹುದ್ದೆಗಳಿಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ಗಳನ್ನು ನೋಡೋಣ ಬನ್ನಿ. ಪ್ರತಿಯೊಂದು ಹುದ್ದೆಗೂ ಯಾವ್ಯಾವ ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೇಳಿದಾರಂತ ನೋಡೋಣ. ಮೊದಲನೇದಾಗಿ ಚೀಫ್ ಮ್ಯಾನೇಜರ್ ಹುದ್ದೆಗೆ ಬ್ಯಾಚುಲರ್ಸ್ ಡಿಗ್ರಿ ಕೇಳಲಾಗಿದ್ದು, ಸೊ ಅಭ್ಯರ್ಥಿಗಳು ಬ್ಯಾಚುಲರ್ಸ್ ಡಿಗ್ರಿಯಲ್ಲಿ ಮಿನಿಮಮ್ 60% ಮಾರ್ಕ್ಸ್ ಆದರೂ ನೀವು ತೆಗೆದುಕೊಂಡಿರಬೇಕು, ಸ್ಪೆಷಲಿ ಲಾ ಅಲ್ಲಿ ಮಾಡಿರಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ 10 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಸೊ ಅದೇ ರೀತಿಯಾಗಿ ಮುಂದಿನ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜರ್ ಏನಿದೆ ಅಲ್ಲ, ಸೊ ಈ ಮ್ಯಾನೇಜರ್ ಹುದ್ದೆಗೂ ಕೂಡ ಬ್ಯಾಚುಲರ್ಸ್ ಡಿಗ್ರಿ ಲಾ ಅಲ್ಲಿ ಕೇಳಲಾಗಿದ್ದು, ಅಭ್ಯರ್ಥಿಗಳು ಲಾ ಅಲ್ಲಿ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು, 60% ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರಬೇಕು. ಅದರ ಜೊತೆಯಾಗಿ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಸೇವಾ ಅನುಭವವನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಅದೇ ರೀತಿಯಾಗಿ ಮ್ಯಾನೇಜರ್ ಹುದ್ದೆಗೂ ಕೂಡ 60% ಮಿನಿಮಮ್ ಪಡ್ಕೊಂಡಿರ್ಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸ್ಪೆಷಲಿ ಬಿಇ ಬಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಸೆಕ್ಯೂರಿಟಿ, ಸೊ ಇದರಲ್ಲಿ ಮಿನಿಮಮ್ 60% ಆದರೂ ನೀವು ತೆಗೆದುಕೊಂಡಿರಬೇಕು. ಅದೇ ರೀತಿಯಾಗಿ ಎಂ ಸಿ ಎಲ್ಲಿ ಕೂಡ 60% ತೆಗೆದುಕೊಂಡಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿದ್ದು, ಸೊ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಅದೇ ರೀತಿಯಾಗಿ ಮ್ಯಾನೇಜರ್ ಹುದ್ದೆಗೆ ಸೊ ಪೋಸ್ಟ್ ಮಾಸ್ಟರ್ಸ್ ಡಿಗ್ರಿಯನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಆಗಿ ಇಲ್ಲಿ ನೀಡಲಾಗಿದ್ದು, ಅಭ್ಯರ್ಥಿಗಳು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಮಾಸ್ಟರ್ಸ್ ಡಿಗ್ರಿಯನ್ನು ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ, ಸೊ ಅದ್ರ ಜೊತೆಯಾಗಿ ಇಂಗ್ಲೀಷಲ್ಲಿ, ಸೊ ಅದೇ ರೀತಿಯಾಗಿ ಕಂಪಲ್ಸರಿ ಎಕ್ಸಾಮ್ ಸಬ್ಜೆಕ್ಟಾಗಿ ನೀವು ಕಲ್ತಿದ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿಯಾಗಿ ಮಾಸ್ಟರ್ಸ್ ಡಿಗ್ರಿ ಮಾಡಿದರೂ ಕೂಡ, ಸೊ ಅಂದರೆ ಏನು ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಡಿಗ್ರಿ ಮಾಡಿದ್ರು, ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ಹುದ್ದೆ ಬಂದ್ಬಿಟ್ಟು ಡೆಪ್ಯೂಟಿ ಮ್ಯಾನೇಜರ್ ಐಟಿ. ಸೊ ಇಲ್ಲಿ ಕೂಡ ಮಿನಿಮಮ್ 60% ಅಭ್ಯರ್ಥಿಗಳು ಬಿಇ ಬಿಟೆಕ್ ಡಿಗ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ಅವರು ತೆಗೆದುಕೊಂಡಿರಬೇಕು. ಸೊ ಅದೇ ಎಂ ಸಿ ಎ ಮಾಡಿದ್ರು ಕೂಡ ಅಭ್ಯರ್ಥಿಗಳು ಅದರಲ್ಲಿ 60% ನೀವು ಸ್ಕೋರ್ ಮಾಡಿದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಭ್ಯರ್ಥಿಗಳಿಗೆ 1 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಯಾಗಿ ಡೆಪ್ಯೂಟಿ ಮ್ಯಾನೇಜರ್ ಲೀಗಲ್ ಅಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಕೇಳಿದ್ದು, ಇಲ್ಲಿ ಅಭ್ಯರ್ಥಿಗಳು ಕೂಡ 60% ಅನ್ನು ತೆಗೆದುಕೊಂಡಿರಲೇಬೇಕು. ಸೊ ಅಭ್ಯರ್ಥಿಗಳಿಗೆ 1 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಅದೇ ರೀತಿಯಾಗಿ ಕೂಡ ಮಾಸ್ಟರ್ಸ್ ಡಿಗ್ರಿಯನ್ನು ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಅಥವಾ ಇಂಗ್ಲೀಷ್ ಹಿಂದಿಯಲ್ಲಿ, ಸೊ ಎಕ್ಸಾಮಲ್ಲಿ ನೀವು 60% ಆದರೂ ತೆಗೆದುಕೊಂಡಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗೆ ಗ್ರ್ಯಾಜುಯೇಷನ್ ಅನ್ನ ಕೇಳಿದ್ದಾರೆ ಸ್ನೇಹಿತರೆ. ಸೊ ಅಭ್ಯರ್ಥಿಗಳು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಗ್ರ್ಯಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿದ್ದು, ಮಿನಿಮಮ್ 50% ಮಾರ್ಕ್ಸ್ ಆದರೂ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ತೆಗೆದುಕೊಂಡಿದ್ದು ಒಂದು ಪಡೆದಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅದೇ ರೀತಿಯಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಸೊ ಇದಂತಹ ಅಭ್ಯರ್ಥಿಗಳು ಬಿಇ ಬಿಟಿ ಅಥವಾ ಎಂ ಟೆಕ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೇಳಿದ್ದಾರೆ ಸ್ನೇಹಿತೆ, ಅಥವಾ ಎಂ ಸಿ ಎ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಆನ್ಲೈನ್ ಅಪ್ಲಿಕೇಶನ್ಸ್ಗಳು 6/2/2020 ನಂತರದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಹಾಕಬಹುದು. ಈ ರಿಕ್ರೂಟ್ಮೆಂಟ್ಗೆ ರಿಟರ್ನ್ ಎಕ್ಸಾಮಿನೇಷನ್ ನಡೆಸಲಾಗುವುದು, ಅದು ತದನಂತರದಲ್ಲಿ ಪರ್ಸನಲ್ ಇಂಟರ್ವ್ಯೂ ಕೂಡ ನಡೆಸಲಾಗುವುದು. ಅಭ್ಯರ್ಥಿಗಳ ಇವುಗಳ ಪಡೆದಂಥ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಅನ್ನು ಮಾಡಿಕೊಳ್ಳಲಾಗುವುದು. ಸೊ ಫ್ರೆಂಡ್ಸ್, ಕೊನೆವರೆಗೂ ಈ ಅಪ್ಲಿಕೇಶನ್ ಪ್ರೊಸೆಸ್ಸನ್ನು ಸರಿಯಾಗಿ ತಿಳ್ಕೊಂಬಿಟ್ಟು ನೀಟಾಗಿ ಅಪ್ಲಿಕೇಶನನ್ನು ಹಾಕಿ, ಲೇಟಾಗಿ ಅಪ್ಲಿಕೇಶನನ್ನು ಹಾಕೋಕ್ಕೆ ಹೋಗಬೇಡಿ. ಸರ್ವರ್ ಪ್ರಾಬ್ಲಮ್ಸ್ಗಳು ಬರುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿಕೊಳ್ಳಿ ಈ ವಿಷಯವನ್ನು, ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಹೇಳಿ. ಥ್ಯಾಂಕ್ ಯು.